ಇತ ಜ್ಞಾನವಾಪಿ ಪ್ರಕರಣದ ಆದೇಶಕ್ಕೆ ಮಾಜಿ ಸಚಿವ ಸಿಟಿ ರವಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಅಧರ್ಮದ ವಿರುದ್ಧ ಯಾವತ್ತಾದರೂ ನ್ಯಾಯ ಗೆಲ್ಲಲೇಬೇಕು. ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ಸಿಕ್ಕಿದೆ. ಅಧರ್ಮದ ಪರ ಕಾಂಗ್ರೆಸ್ ಹೋಗಿದ್ದಕ್ಕೆ ಧೂಳಿಪಟವಾಗಿದೆ. ಏನೇ ಆದರೂ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗತ್ತೆ ಅಂತ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಪಾಪಿಗಳು ಮತಾಂಧರು ಹಿಂದೂ ದೇವಾಲಯಗಳನ್ನು ಹೊಡೆದು 42,000 ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ್ದಾರೆ ಅಂತೇಳಿ ಸೀತಾರಾಮ್ ಗೋಯಲ್ ತಮ್ಮ ಪುಸ್ತಕದಲ್ಲಿ ಬರ್ತಿದ್ದಾರೆ, ವಿವರ ಕೊಟ್ಟಿದ್ದಾರೆ ಯಾವ್ಯಾವ ಹಿಂದೂ ದೇವಾಲಯಗಳನ್ನು ಹೊಡೆದಿದ್ದಾರೆ ಅಂತೇಳಿ. ಸೀತಾರಾಮ್ ಗೋಯಲ್ ಅವರು ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ರಿ ತರ ಮಾಡಿದ್ದಾರೆ. ಅದಕ್ಕೆ ನಾನು ಹಿಂದೂ ಅಂತ ಹೇಳ್ಕೊಳ್ಳುವಂತ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಿಲುವು ಸ್ಪಷ್ಟಪಡಿಸ್ಬೇಕು. ಆ ಹಿಂದೂ ದೇವಾಲಯ ಒಡೆದ ಪಾಪಿ ಔರಂಗಜೇಬ್ ಜೊತೆಗೆ ಕಾಂಗ್ರೆಸ್ ಗುರುತಿಸ್ಕೊಳ್ತೋ ಅಥವಾ ಶಿವಭಕ್ತರ ಜೊತೆ ಗುರುತಿಸ್ಕೊಳ್ತೋ ಅನ್ನೋದನ್ನ ಕಾಂಗ್ರೆಸ್ ಸ್ಪಷ್ಟಪಡಿಸ್ಬೇಕು. ಸರಿ, ಈಗ ಹಿಂದೂಗಳಿಗೆ ಸಿಕ್ಕಂತ ಜಯ ಅದಕ್ಕೆ ಯಾವ ರೀತಿ ಸತ್ಯಕ್ಕೆ ಯಾವತ್ತೂ ಜಯನರಿ, ಸತ್ಯ ಯಾವತ್ತು ಸೋಲಕ್ಕೆ ಸಾಧ್ಯನೇ ಇಲ್ಲ, ಸತ್ಯಕ್ಕೆ ಯಾವತ್ತೂ ಜಯನೇ, ಸತ್ಯ ಗೆಲ್ಲಲೇಬೇಕು ಅದು ಜಗದ ನಿಯಮ. ಕುರುಕ್ಷೇತ್ರ ಯುದ್ಧದಲ್ಲಿ 11 ಅಕ್ಷಯಣಿ ಸೈನ್ಯ ಇದ್ದಂತ ಕೌರವರ ನಾಶ ಆದರು, ಸತ್ಯದ ಪರವಾಗಿ ಧರ್ಮದ ಪರವಾಗಿದ್ದಂತ ಪಾಂಡವರು ಗೆದ್ರು. ಹಾಗಾಗಿ ಸತ್ಯ ಗೆಲ್ಲಲೇಬೇಕು, ಅಸತ್ಯದ ಪರ ಯಾರೇ ನಿಂತರು ಅವ್ರು ನಾಶವಾಗಿ ಹೋಗ್ತಾರೆ. ಕಾಂಗ್ರೆಸ್ ಅಸತ್ಯದ ಪರ ನಿಂತ್ಕೊಡ್ತು, ಹಾಗಾಗಿ ರಾಜಕೀಯವಾಗಿ ನಾಶವಾಗಿ ಹೋಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.